ಕನ್ನಡ ರಾಜ್ಯೋತ್ಸವ ವಿಶೇಷದ ಈ ಮಧುರ ಮಧುರವಿ ಮಂಜುಳಗಾನದ ಕಾರ್ಯಕ್ರಮಕ್ಕೆ ಚಂದನದ ಅಂದದ ಮಧುರ ಮಧುರವಿ ಮಂಜುಳಗಾನ ರಾಜಧಾನಿ ಮಾತ್ರವಲ್ಲದೆ ನಾಡಿನ ಹೊರಗಡೆ ಅಂದರೆ ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು ಹಾಗೂ ಶಿವಮೊಗ್ಗೆಯಲ್ಲಿ ಕಂಪು ಸೂಸಿ ಇದೀಗ ರೇಷ್ಮೆಯ ನಾಡು, ಕಲಾವಿದರ ಬೀಡು ಹಾಗೂ ಬಂಗಾರದ ಮನುಷ್ಯನನ್ನು ಕೊಟ್ಟಂಥ ದೊಡ್ಡಬಳ್ಳಾಪುರಕ್ಕೆ ಬಂದಿದೆ. ಈ ಗಾನಯಾನ ಅದೇ ಚಂದನದ ಮಧುರ ಮಧುರವಿ ಮಂಜುಳಗಾನ. ಮಧುರ ಮಧುರವಿ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳಗಾನ ಸಿರಿ ಸಂಭ್ರಮ ಸ್ವರ ಬೆರೆಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಇದೀಗ ನೀವು ಕೇಳಿದ ಗೀತೆಯನ್ನು ಸತೀ ಸುಕನ್ಯಾ ಅನ್ನುವ ಕನ್ನಡ ಚಲನಚಿತ್ರದಿಂದ ಆರಿಸಿಕೊಳ್ಳಲಾಗಿತ್ತು. 1967 ಬಿಡುಗಡೆಯಾದ ಈ ಚಿತ್ರದ ನಿರ್ದೇಶಕರು ವೈ ಆರ್ ಸ್ವಾಮಿ, ಸಾಹಿತ್ಯ ಎಮ್ ಎನ್ ಆರಾಧ್ಯ ಅವರದ್ದು, ಸಂಗೀತ ರಾಜನ್ ನಾಗೇಂದ್ರ, ಗೀತೆಯನ್ನು ಹಾಡಿದವರು ಕೃಷ್ಣ ಬಲಭದ್ರಿ ಮತ್ತು ಅಖಿಲ ಮಧುಸೂದನ್. ಈ ಸೊಬಗಿನ ಗಾನಯಾನಕ್ಕೆ ದೀಪವನ್ನು ಬೆಳಗುವುದರ ಮೂಲಕ ಚಾಲನೆ ನೀಡಲು ಆಗಮಿಸಿರುವ ಎಲ್ಲ ಗಣ್ಯರೊಂದಿಗೆ ವೇದಿಕೆಗೆ ಆಗಮಿಸುತ್ತಿದ್ದಾರೆ ದೂರದರ್ಶನದ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಜೋಶಿಯವರು. ಹಾ
ಶತಮಾನಗಳ ಶಾಪ ಹರಿದು ಕರ್ನಾಟಕದ ಏಕೀಕರಣವಾದಾಗ ಕವಿ ಸಿದ್ದಯ್ಯ ಪುರಾಣಿಕರು ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಎಂದು ಹರ್ಷಿಸಿದ್ದಾರೆ. ಕರ್ನಾಟಕದ ನವ ನಿರ್ಮಾಣಕ್ಕೆ ಎಣ್ಣೆ ಬತ್ತಿಯಂತೆ ಉರಿದು ಬೆಳಕು ಬೀರುವವರು ಬೇಕಾಗಿದ್ದಾರೆ ಎಂದಿದ್ದಾರೆ ಕವಿ. ಮತ್ತು ಕನ್ನಡದ ಈ ಹಣತೆ ಚಿರಕಾಲ ಬಾಳಲಿ ಎಂದು ಹಾರೈಸುತ್ತಾರೆ ಕವಿ ಸಿದ್ದಯ್ಯ ಪುರಾಣಿಕರು. ಸ್ನೇಹಿತರೆ, ನಾವೀಗ ಸಿದ್ದಯ್ಯ ಪುರಾಣಿಕರ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಅನ್ನೋ ಒಂದು ಗೀತೆಯನ್ನು ನೃತ್ಯದಲ್ಲಿ ನೋಡೋಣ. ನೃತ್ಯದ ಸಂಯೋಜನೆ ಗಾಯತ್ರಿ ಮಂಜುನಾಥ್ ಅವರದ್ದು. ಕಲಾವಿದರು ಅಚ್ಯುತ, ಗ್ರೀಷ್ಮ, ವರ್ಷ, ಆಶ್ರಿತ, ಕಾವ್ಯ, ನೇತ್ರ, ಸೋನು, ಸ್ವರ್ಣ, ಸುಭದ್ರ, ಮಾನಸ ಇವರೊಂದಿಗೆ ನಿರ್ದೇಶಕಿ ಗಾಯತ್ರಿ ಮಂಜುನಾಥ್. ಕನ್ನಡದ ದೀಪ ಮುಗಿಯಿತೋ ಮುಗಿ
ಈಗ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳು ದೂರದರ್ಶನದ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಜೋಶಿಯವರಿಂದ. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ಆದರದ ಸ್ವಾಗತ ಮತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕದ ಹೆಮ್ಮೆಯ ರಾಜವಂಶ ಹೊಯ್ಸಳರ ಕಾಲದಲ್ಲಿ ಬಳ್ಳಾಲಪುರ ಎಂದು ಹಸುವೊಂದು ಹುತ್ತದ ಮೇಲೆ ಬಳ್ಳ ಹಾಲು ಸುರಿಸಿದ ಪುಣ್ಯಕ್ಷೇತ್ರವಾಗಿ, ಬಳ್ಳಾಪುರ ಎಂದು ರೇಷ್ಮೆ ನಗರಿಯಾಗಿ ಪ್ರಸಿದ್ಧ ಕೈಗಾರಿಕಾ ಕ್ಷೇತ್ರವಾಗಿ, ಕರ್ನಾಟಕದ ಜಪಾನ್ ಎಂದೇ ಹೆಸರಾದ ಧರ್ಮಭೂಮಿ ಕರ್ಮಭೂಮಿ ದೊಡ್ಡಬಳ್ಳಾಪುರ. ಇಂತಹ ನಗರದಲ್ಲಿ ಮಧುರ ಮಧುರವಿ ಮಂಜುಳ ಗಾನವನ್ನು ಪ್ರಸ್ತುತಪಡಿಸಲು ಚಂದನವಾಹಿನಿ ಹೆಮ್ಮೆ ಪಡುತ್ತದೆ. ದೂರದರ್ಶನ ಚಂದನವಾಹಿನಿ ಹಾಗೂ ನಗರದ ಶ್ರೀ ಆರ್ ಎಲ್ ಜಾಲಪ್ಪ ತಾಂತ್ರಿಕ ವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯೋತ್ಸವ ವಿಶೇಷ ಕನ್ನಡ ಗೀತೆಗಳ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ದೊಡ್ಡಬಳ್ಳಾಪುರದ ದೊಡ್ಡ ಮನಸ್ಸಿನ ಕನ್ನಡ ಕಲಾಪ್ರೇಮಿಗಳಿಗೂ, ವೀಕ್ಷಿಸುತ್ತಿರುವಂತಹ ರಾಜ್ಯ ರಾಷ್ಟ್ರ ಹಾಗೂ ವಿದೇಶಗಳ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಅತ್ಯಂತ ಆದರದ ಸ್ವಾಗತವನ್ನು ಬಹಳ ವಿನಯದಿಂದ ಕೋರುತ್ತೇನೆ. ಒಂದೆಡೆ ಮಹಾತ್ಮ ಗಾಂಧೀಜಿಯವರ ಮನೆ ಸೆಳೆದಂತಹ ನಂದಿಬೆಟ್ಟ, ಇನ್ನೊಂದೆಡೆ ಕರ್ನಾಟಕದ ರಾಜಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಮುದ್ದೇನಹಳ್ಳಿ, ಇಂತಹರ ಮಧ್ಯೆ ವೇದಿಕೆಯಲ್ಲಿ ನಾವು ಇಂದು ನಿಂತಿದ್ದೇವೆ. ಕೊಳಲ ನುಡಿಸುತ್ತಾ ರಾಮಾಯಣ ದರ್ಶನ ಮಾಡಿಸಿದ ಕುವೆಂಪು, ನಾಲ್ಕು ತಂತಿಯಲ್ಲಿ ನಾದ ವೀಣ ಮುಡಿಸಿದಂತಹ ಬೇಂದ್ರೆ, ನವರಾತ್ರಿಯಲ್ಲಿ ರಂಗಣ್ಣನ ಮದುವೆ ಮಾಡಿಸಿದಂತಹ ಮಾಸ್ತಿ, ಚೋಮನ ದುಡಿ ಬಾರಿಸುತ್ತಾ ಮೈಮನಗಳ ಸುಳಿಯಲ್ಲಿ ಮುಳುಗಿಸಿದಂತಹ ಕಾರಂತ್, ಬಾಳ ದೇಗುಲದಲ್ಲಿ ಭಾರತ ಸಿಂಧು ರಶ್ಮಿ ಮೂಡಿಸಿದಂತಹ ಗೋಕಾಕ್, ಭಾರತೀಪುರದಲ್ಲಿ ಸಂಸ್ಕಾರವೊಂದನ್ನು ಕೊಟ್ಟಂತಹ ಅನಂತಮೂರ್ತಿ ಹಾಗೂ ತೊಗಲಕ್ ತಲೆದಂದ ಕೇಳಿದ ಗಿರೀಶ್ ಕಾರ್ನಾಡ್, ಕನ್ನಡಮ್ಮನಿಗೆ ಏಳು ಜ್ಞಾನಪೀಠಗಳ ಕಿರೀಟವನ್ನು ತೊಡಿಸಿದಂತಹ ಕನ್ನಡದ ಹೆಮ್ಮೆಯ ಪುತ್ರರು. ಶಾಸ್ತ್ರೀಯ ಭಾಷೆಯ ಗೌರವವನ್ನು ಗಳಿಸಿ ಮೆರೆಯುತ್ತಿರುವಂತಹ ನಮ್ಮ ಕನ್ನಡ ಭಾಷೆಗೆ ಕನ್ನಡ ರಾಜ್ಯೋತ್ಸವದ ಈ ತಿಂಗಳಿನಲ್ಲಿ ಇದೋ ಕನ್ನಡನ ಬಗೆ ಬಗೆಗಳ ಹಾಡಿನ ಮೂಲಕ ನಮ್ಮ ನಮನ ಈ ಮಧುರ ಮಧುರವಿ ಮಂಜುಳ ಗಾನದ ಕಾರ್ಯಕ್ರಮದ ಮುಖಾಂತರ. ಅತ್ಯಂತ ಜನಪ್ರಿಯವಾದ ಈ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರದಲ್ಲಿ ನಡೆಸಿಕೊಡಬೇಕೆಂದು ನಮ್ಮನ್ನು ಒತ್ತಾಯಿಸಿ ಇಲ್ಲಿಗೆ ಬರಮಾಡಿಕೊಂಡಿದ್ದವರು ಮಾಜಿ ಮಂತ್ರಿಗಳು ಹಾಗೂ ನನ್ನ ಹಿತೈಷಿಗಳು ಆದಂತಹ ಶ್ರೀ ಆರ್ ಎಲ್ ಜಾಲಪ್ಪನವರು. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಕನ್ನಡದ ಮೇಲೆ ಅಪಾರ ಪ್ರೀತಿಯುಳ್ಳವರು ಕೇರಳ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು, ನನ್ನ ಹಿತೈಷಿಗಳು ಆದಂತಹ ಜಸ್ಟಿಸ್ ಶ್ರೀ ಎಸ್ ಆರ್ ಬನ್ನೂರಮಠ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಕ್ಷೇತ್ರದ ಶಾಸಕರಾಗಿ ದೊಡ್ಡಬಳ್ಳಾಪುರದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ಶ್ರೀ ನರಸಿಂಹಸ್ವಾಮಿಯವರಿಗೆ ಪ್ರೀತಿಯ ಸ್ವಾಗತ. ಆರ್ ಎಲ್ ಜಾಲಪ್ಪ ತಾಂತ್ರಿಕ ವಿದ್ಯಾಲಯದ ನಿರ್ದೇಶಕರಾದಂತಹ ಶ್ರೀ ನಾಗೇಂದ್ರ ಸ್ವಾಮಿಯವರಿಗೆ ಆದರದ ಸ್ವಾಗತ. ಕರ್ನಾಟಕದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ನಿರ್ದೇಶಕರಾಗಿ ಕನ್ನಡದ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿರುವಂತಹ ಸ್ನೇಹಿತರಾದಂತಹ ಹಿರಿಯ ಅಧಿಕಾರಿಯಾದಂತಹ ಶ್ರೀ ಮುದ್ದು ಮೋಹನ್ ಅವರಿಗೆ ಹಾರ್ದಿಕ ಸ್ವಾಗತ. ಆತ್ಮೀಯರೇ,
ಮಧುರ ಮಧುರವಿ ಮಂಜುಳ ಗಾನದ ಎರಡು ವಿಶೇಷತೆಯನ್ನು ನಾನು ಇಲ್ಲಿ ಹೇಳಬಯಸುತ್ತೇನೆ. ಮೊದಲನೆಯದು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡುವುದು. ಎರಡನೆಯದು ಎಲೆಯ ಮರೆಯ ಕಾಯಿಯಂತೆ ನಮ್ಮ ಸಮಾಜದಲ್ಲಿರುವ ಜನಸಾಮಾನ್ಯರಿಗೆ ಕಾರ್ಯಕ್ರಮದಲ್ಲಿ ಆಹ್ವಾನವನ್ನು ಕೊಡ್ತಕ್ಕಂತಹದ್ದು. ದೊಡ್ಡಬಳ್ಳಾಪುರದ ಮಹಾಜನತೆ, ಮಾಧ್ಯಮದ ಮಿತ್ರರು, ತೆರೆಯ ಹಿಂದಿನ ಮುಂದಿನ ಎಲ್ಲ ಕಲಾವಿದರು, ತಂತ್ರಜ್ಞರು, ಸಿಬ್ಬಂದಿ ವರ್ಗದವರಿಗೆ ಆದರದ ಸ್ವಾಗತ. ನೋಡುಬಾ ನೋಡುಬಾ ನಮ್ಮೂರ ಎಂಬ ಆಹ್ವಾನವನ್ನು ದೊಡ್ಡಬಳ್ಳಾಪುರದ ಜನತೆ ನೀವು ನೀಡಿದ್ದೀರಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾಮಾದವೇನಿ ಎಂದು ನಾವು ನಿಮಗೆ ಉತ್ತರಿಸಿದ್ದೇವೆ. ಮಧುರ ಮಧುರವಿ ಮಂಜುಳ ಗಾನವನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿಯ ನುಡಿಯ ದೀಪ ಎಂದು ಸಂಭ್ರಮಿಸಿ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಎಂದು ಹಾಡುತ್ತೇವೆ. ಕನ್ನಡದ ರವಿ ಮೂಡಿ ಬಂದ, ಮುನ್ನಡೆಯ ಬೆಳಕನ್ನು ತಂದ ಈ ರಾಜ್ಯೋತ್ಸವದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾಳದ ಯುಗದ ಕಥೆಯನ್ನು ಸುವರ್ಣಾಕ್ಷರಗಳಿಂದ ಬರೆಯೋಣ. ಬನ್ನಿ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿಯು ಎಂಬ ಕನ್ನಡದ ಸತ್ಯ, ಇದೇ ಭಾಷೆ ಇದೇ ನಾಡು ಎಂದೆಂದೂ ನನ್ನದಾಗಿರಲಿ ಎಂಬ ಬಯಕೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಎಂಬಂತಹ ಛಲ ಎಂದೆಂದೂ ನಮ್ಮದಾಗಲಿ. ಕರುನಾಡ ತಾಯಿ ಸದಾ ಚಿನ್ಮಯಿ ನಿಮ್ಮನ್ನು ಹರಸಲಿ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡದ ಈ ಬಾವುಟ ಗಗನದ ಎತ್ತರಕ್ಕೆ ಹಾರಲಿ ಎಂದು ಆಶಿಸಿದ್ದಾರೆ ಸಾಹಿತಿ ಕವಿ ಬಿ ಎಂ ಶ್ರೀಕಂಠಯ್ಯನವರು. ಅವರು ರಚಿಸಿರತಕ್ಕಂಥ ಒಂದು ಗೀತೆ ಏರಿಸಿ ಹಾರಿಸಿ ಕನ್ನಡದ ಬಾವುಟ. ಈ ಹಾಡಿನೊಂದಿಗೆ ವೇದಿಕೆಗೆ ಬಂದಿದ್ದಾರೆ ಎಸ್ ಶ್ರೇಯಸ್, ಸಮ್ರತ್, ಶ್ರೀನಿಧಿ, ರೇಷ್ಮಾ ಮತ್ತು ಮೇಘನಾ ಕೆದ್ಲಾಯ ಅವರು.
ಸನ್ಮಾನ್ಯ ಆರ್ ಎಲ್ ಜಾಲಪ್ಪನವರು, ಮಾಜಿ ಸಂಸತ್ ಸದಸ್ಯರು, ಈಗ ಅವರೀಗ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಸನ್ಮಾನ್ಯ ಆರ್ ಎಲ್ ಜಾಲಪ್ಪನವರಿಂದ ಒಂದೆರಡು ನುಡಿಗಳು. ಈ ಒಂದು ಸುಂದರವಾದ ಸಮಾರಂಭದಲ್ಲಿ ಭಾಗವಹಿಸಲು ಇಲ್ಲಿಗೆ ದಯಮಾಡಿರುವ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ಸನ್ಮಾನ್ಯ ಬನ್ನೂರು ಮಠ ಅವರೇ, ಸನ್ಮಾನ್ಯ ಮಹೇಶ್ ಜೋಶಿ ಅವರೇ, ಇಲ್ಲಿಗೆ ದಯಮಾಡಿರುವ ಎಲ್ಲ ರಸಿಕ ಮಹಾಶಯರೇ, ನಾನಾದರೂ ಸನ್ಮಾನ್ಯ ಮಹೇಶ್ ಜೋಶಿ ಅವರಿಗೆ ಈ ಒಂದು ಸಮಾರಂಭ ಏರ್ಪಾಡು ಮಾಡಿದ್ದಕ್ಕೋಸ್ಕರ, ಅದರಲ್ಲೂ ನಮ್ಮ ಕ್ಯಾಂಪಸ್ನಲ್ಲಿ ಬಂದು ಈ ಸಮಾರಂಭವನ್ನು ಏರ್ಪಾಡು ಮಾಡಿ ಇಲ್ಲಿನ ಜನತೆಗೆ ಈ ರಸದೌತನ ಏನಿವತ್ತು ಉಣಬಡಿಸ್ತಾ ಇದ್ದಾರೆ ಅವರಿಗೆ ನಾನು ಭಾಳ ವಂದನೆಗಳನ್ನು ಅರ್ಪಿಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಇದನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ರಾಜ್ಯ ಬಹಳ ಚೆನ್ನಾಗಿ ಬೆಳೀತಾ ಇದೆ, ಇದು ನಾಲ್ಕು ದಿಕ್ಕುಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದ್ತಾ ಇದೆ. ಎಲ್ಲ ರಂಗಗಳಲ್ಲೂ ಈ ನಮ್ಮ ರಾಜ್ಯ ಬಹಳಷ್ಟು ಉನ್ನತಿ ಮಟ್ಟಕ್ಕೆ ಹೋಗ್ತಾ ಇದೆ. ಅದು ಚೆನ್ನಾಗಿ ಬೆಳೆಯೋದಕ್ಕೆ ನಮ್ಮ ಕೈ ಜೋಡಿಸೋಣ, ನಾವೆಲ್ಲರೂ ಒಟ್ಟಿಗಾಗಿ ಈ ರಾಜ್ಯವನ್ನು ಕಟ್ಟೋಣ, ಈ ಭಾಷೆಯನ್ನು ಕಟ್ಟೋಣ, ಎಲ್ಲರೂ ಸುಖವಾಗಿರೋಣ ಅಂತ ಆಸಿ ಮತ್ತೊಮ್ಮೆ ಸನ್ಮಾನ್ಯ ಮಹೇಶ್ ಜೋಶಿ ಅವರಿಗೆ ವಂದಿಸಿ ನನ್ನ ಹೇಳಿ ಮುಗಿಸ್ತೀನಿ. ನಮಸ್ಕಾರ.